ಹಾಯ್ ಎಲ್ರಿಗೂ ನಮಸ್ಕಾರ, ನಿಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೇಪಾಳ್ನಲ್ಲಿ ನಡೆದ 19 ವರ್ಷದ ಖ್ಯಾತಿ ಶ್ರೇಷ್ಠ ಅನ್ನೋ ಯುವತಿಯ ಒಂದು ಪ್ರಕರಣದ ಬಗ್ಗೆ ಮಾತಾಡೋಣ. ಈ ತರ ಮೆಸೇಜ್ಗಳು ಹೇಳೋ ತರ ದುಡ್ಡು ಬರುತ್ತೆ, ಇಷ್ಟು ಲಕ್ಷ ಗೆದ್ದಿದ್ದೀರಾ ಅಂತ ನಿಮ್ಮ ಮೊಬೈಲ್ಗಳಲ್ಲೂ ನೋಡಿರ್ತೀರ. ಇದೇ ತರ ಜೂನ್ 5, 2009 ಖ್ಯಾತಿ ಫೋನ್ಗೆ ವಿಮೆನ್ ಲಕ್ಕಿ ಮ್ಯಾಗ್ಝಿನ್ನ ವಿನ್ನರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ. 12,000 ಬಹುಮಾನದ ದುಡ್ಡಿನ ಜೊತೆ ನೇಪಾಳ್ನ ಪೋಖ್ರಾ ನಗರನ ಭೇಟಿ ಮಾಡೋಕ್ಕೆ ಫ್ರೀ ಟಿಕೆಟ್ ಸಿಗುತ್ತೆ ಅಂತ ಮೆಸೇಜ್ ಬರುತ್ತೆ. ಇದು ನೋಡಿ ಖ್ಯಾತಿಗೆ ತುಂಬ ಖುಷಿಯಾಗುತ್ತೆ. ಹಾಗೆ ಮೆಸೇಜ್ಗೆ ರಿಪ್ಲೈ ಮಾಡ್ತಾಳೆ, ಲಾಟ್ರಿ ಹೊಡೆಯೋರ್ಗೆ ಅದರಿಂದ ಬರೋ ಬಹುಮಾನದ ಬಗ್ಗೆ ಮಾತ್ರ ಯೋಚನೆ ಮಾಡೋದ್ರಿಂದ ಖ್ಯಾತಿ ಪೇರೆಂಟ್ಸ್ಗೂ ಖುಷಿಯಾಗುತ್ತೆ. ಆ ಮ್ಯಾಗ್ಝಿನ್ನ ಮಹಿಳಾ ಸಿಬ್ಬಂದಿಯಿಂದ ಒಂದು ಕಾಲ್ ಬರುತ್ತೆ, ಟಿಕೆಟ್ಸ್ ಬೇಕು ಅಂದರೆ ಆ ಅಡ್ರೆಸ್ಸಿಗೆ ಬಂದು ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಇವಾಗೇನಾದರೂ ಆ ಥರ ಮೆಸೇಜ್ ಬಂದರೆ ನಾವು ಒಂದೆರಡು ಸತಿ ಯೋಚನೆ ಮಾಡ್ತೀವಿ. ಆದರೆ 2009 ಈ ಥರ ಆಗೋ ಸ್ಕ್ಯಾಮ್ಗಳ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲದೆ ಇದ್ದಿದ್ರಿಂದ ಖ್ಯಾತಿ ಪೋಷಕರು ಅವಳ ಜೊತೆ ರಾಮ್ ಅನ್ನೋ ಸಹಾಯಕನ ಹೇಳಿರೋ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ಅವ್ರು ಕಳಿಸಿರೋ ಅಡ್ರೆಸ್ಗೆ ತಲುಪಿದಾಗ ಮಹಿಳಾ ಸಿಬ್ಬಂದಿ ಬಂದು ಬಹುಮಾನ ಗೆದ್ದಿರೋದಕ್ಕೆ ಅಭಿನಂದನೆ ತಿಳಿಸ್ತಾಳೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳ್ತಾಳೆ. ಖ್ಯಾತಿ ರಾಮ್ಗೆ ಮನೆಗೆ ವಾಪಸ್ ಹೋಗು, ನಾನು ವೆರಿಫಿಕೇಷನ್ ಮುಗಿಸಿ ಮನೆಗೆ ಬರ್ತೀನಿ ಅಂತ ಹೇಳ್ತಾಳೆ. ಅದರಂತೆ ರಾಮ್ ವಾಪಸ್ ಹೋಗ್ತಾನೆ. ವೆರಿಫಿಕೇಷನ್ಗೆ ಅಂತ ರೆಪ್ರೆಸೆಂಟೇಟಿವ್ ಒಂದು ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಬಹುಮಾನ ವಿತರಣೆಗೆ ಸಹಾಯ ಮಾಡ್ತಿರೋ ಪುರುಷ ಸಿಬ್ಬಂದಿ ಜೊತೆ ಖ್ಯಾತಿ ಭೇಟಿ ಆಗ್ತಾಳೆ. ಹಾಗೆ ಅವನು ಖ್ಯಾತಿ ಬಗ್ಗೆ ವಿಚಾರಿಸ್ಕೊತಾನೆ. ರಿಫ್ರೆಶ್ಮೆಂಟ್ ಅನ್ನೋ ಹೆಸರಲ್ಲಿ ಖ್ಯಾತಿಗೆ ನಿದ್ದೆ ಬರೋ ಮಾತ್ರೆ ಹಾಕಿರೋ ಕೂಲ್ ಡ್ರಿಂಕ್ಸ್ನ ಕುಡಿಯೋಕೆ ಕೊಡ್ತಾನೆ. ಇನ್ನು ಈ ಕಡೆ ಬೆಳಿಗ್ಗೆ ಹೋಗಿದ್ದ ಮಗಳು ಸಂಜೆ ಆದರೂ ವಾಪಸ್ ಬರಲಿಲ್ಲ ಅಂತ ಅವಳ ಅಪ್ಪ ಅಮ್ಮ ಗಾಬರಿಗೊಳಗಾಗ್ತಾರೆ. ಮಹಿಳಾ ರೆಪ್ರೆಸೆಂಟೇಟಿವ್ಗೆ ಎಷ್ಟು ಕಾಲ್ ಮಾಡಿದರೂ ಉತ್ತರ ಸಿಗ್ತಿರಲ್ಲ. ರಾತ್ರಿ ಆಗೋ ಅಷ್ಟೊತ್ತಿಗೆ ಅವ್ರಿಗೊಂದು ಮೆಸೇಜ್ ಬಂದಿದ್ದು ನೋಡಿ ಆಘಾತಕ್ಕೆ ಒಳಗಾಗ್ತಾರೆ. ಆ ಮೆಸೇಜಲ್ಲಿ ನಿಮ್ಮ ಮಗಳು ಕಿಡ್ನಾಪ್ ಆಗಿದ್ದಾಳೆ, 10,00,000 ದುಡ್ಡನ್ನ ಕೊಡಲಿಲ್ಲ ಅಂದರೆ ಸಾಯಿಸೋದಾಗಿ ಹೇಳೋದ್ರ ಜೊತೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಹುಷಾರು ಅನ್ನೋ ಬೆದರಿಕೆನೂ ಹಾಕಿರ್ತಾರೆ. ನೇಪಾಳಲ್ಲಿ ಈ ಥರದ ಕೇಸ್ಗಳು ಜಾಸ್ತಿ ಇರೋದ್ರ ಜೊತೆಗೆ ಮೊದಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೋರ್ ಮಕ್ಕಳಿಗೆ ಆಗಿರೋ ಪರಿಸ್ಥಿತಿನ ಮನಸ್ಸಲ್ಲಿಟ್ಕೊಂಡು ಅವಳ ಪೋಷಕರು ಹಣನ ಅರೇಂಜ್ ಮಾಡ್ಕೊಳಕ್ಕೆ ರೆಡಿ ಆಗ್ತಾರೆ. ಖ್ಯಾತಿದ ಹೈಯರ್ ಸ್ಟಡೀಸ್ಗೆ ಅಂತ ಎತ್ತಿಟ್ಟಿದ್ದ ಹಣ, ಅವರಿಗಿದ್ದ ಹೊಲ ಹಾಗೂ ಸ್ವಲ್ಪ ಸಾಲ ಮಾಡಿ ಹಣನ ಹೊಂದಿಸ್ತಾರೆ. ಖ್ಯಾತಿನ ಒಬ್ಳೆ ಬಿಟ್ಟು ಬಂದೆ ಅಂತ ಪಶ್ಚಾತ್ತಾಪದಲ್ಲಿದ್ದ ರಾಮ್ನು ಸಹಾಯ ಮಾಡ್ತೀನಿ ಅಂತ ಮುಂದೆ ಬರ್ತಾನೆ. ಮಾರನೇ ದಿನ ಬೆಳಿಗ್ಗೆ ಬುಟ್ವಾಲ ಅನ್ನೋ ಜಾಗಕ್ಕೆ ಬರಬೇಕು ಅನ್ನೋ ಮೆಸೇಜ್ ಬರುತ್ತೆ. ಎಲ್ಲರೂ ಅಲ್ಲಿಗೆ ತಲುಪಿದ ಮೇಲೆ ಅಲ್ಲಿಂದ 150 ಕಿಲೋಮೀಟರ್ಸ್ ದೂರ ಇರೋ ಚಿತ್ವನ್ ಅನ್ನೋ ಜಾಗಕ್ಕೆ ಬರಕ್ಕೆ ಹೇಳ್ತಾರೆ. ಆದರೆ ಚಿತ್ವನಿಂದ ಮತ್ತೆ 450 ಕಿಲೋಮೀಟರ್ಸ್ ಅಷ್ಟು ದೂರ ಇರೋ ಸುನಾಲಿಗೆ ಬರಕ್ಕೆ ಹೇಳ್ತಾರೆ. ಸುನಾಲಿಗೆ ತಲುಪ್ತಿದ್ದಂಗೆ ಮತ್ತೆ ಡಾರ್ಜಿಲಿಂಗ್ಗೆ ಬರಕ್ಕೆ ಹೇಳ್ತಾರೆ. ಭಾರತದಲ್ಲಿರೋ ಡಾರ್ಜಿಲಿಂಗ್ಗೆ ಅಷ್ಟು ದುಡ್ಡಿನ ಜೊತೆ ಹೋಗೋದು ಸ್ವಲ್ಪ ರಿಸ್ಕ್ ಆಗಿದ್ರು 3 ಜನ ಅಲ್ಲಿಗೆ ತಲುಪ್ತಾರೆ. ಇಷ್ಟೆಲ್ಲ ಟ್ರಾವೆಲ್ ಮಾಡಿ ಸುಸ್ತಾಗಿದ್ದವ್ರಿಗೆ ಮಗಳು ಸಿಗ್ತಾಳೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಅವರಿಗೆ ಇನ್ನೊಂದು ಮೆಸೇಜ್ ಬರುತ್ತೆ. ನೇಪಾಳಲ್ಲಿರೋ ಒಂದು ಹೋಟೆಲ್ ಅಡ್ರೆಸ್ಗೆ ಕೇವಲ ರಾಮ್ ಜೊತೆ ಹಣ ಕೊಟ್ಟು ಕಳಿಸ್ಬೇಕು ಅಂತ ಹೇಳ್ತಾರೆ. ಈ ಥರ ಪ್ರಯಾಣ ಯಾಕೆ ಮಾಡಿಸ್ತಿದ್ದಾರೆ ಅನ್ನೋ ಪ್ರಶ್ನೆ ಜೊತೆಗೆ ದೇಹದಲ್ಲಿ ಶಕ್ತಿ ಇಲ್ಲದೆ ಇರೋ ಅಷ್ಟು ಸುಸ್ತಾಗಿರ್ತಾರೆ. ಆದರೂ ಮಗಳು ಸಿಗ್ತಾಳೆ ಅನ್ನೋ ಹುಮ್ಮಸ್ಸಿನಲ್ಲಿ ಎಲ್ಲ ಮರೆತು ವಾಪಸ್ ಅವ್ರು ಹೇಳ್ದಂತೆ ನೇಪಾಳನ ಕಕರ್ಬಿಟ ಅನ್ನೋ ಜಾಗಕ್ಕೆ ತಲುಪಿ ರಾಮ್ ಮುಖಾಂತರ ಹಣನ ಒಪ್ಪಿಸಿ ಮನೆಗೆ ಹೋದಾಗ ಮಗಳು ಸಿಗೋದಾಗಿ ವಾಪಸ್ ಹೋಗ್ತಾರೆ. ಆದರೆ ಸಂಜೆ ಆದರೂ ಅವ್ರ ಮಗಳು ಮನೆಗೆ ಬರಲ್ಲ. ಇದರಿಂದ ಅವಳ ಪೋಷಕರು ಕೊನೆಯದಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲ ಡೀಟೇಲ್ಸ್ ಕೇಳಿ ಪೊಲೀಸ್ ಇಷ್ಟೆಲ್ಲ ಪ್ರಯಾಣ ಯಾಕೆ ಮಾಡಿದ್ದು ಅನ್ನೋ ಅನುಮಾನನ ವ್ಯಕ್ತಪಡಿಸ್ತಾರೆ. ಹಾಗೂ ನಿಮಗೆ ಯಾರ ಮೇಲಾದರೂ ಅನುಮಾನ ಇಲ್ಲ ಶಂಕೆ ಬರುವಂಥ ಘಟನೆ ನಡೆದಿದೆಯಾ ಅಂತ ಕೇಳ್ತಾರೆ. ಖ್ಯಾತಿ ಅಪ್ಪ ಏನೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಖ್ಯಾತಿ ಅಮ್ಮ ಬಿರೇನ್ನ ಹೋಟೆಲ್ ಬಳಿ ಓಡಾಡ್ತಿದ್ದನ್ನ ನೋಡಿದೆ, ಅವರು ನಮಗೆ ಪರಿಚಯ ಇರೋರು ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸ್ ನೀವು ಯಾಕೆ ಹೋಗಿ ಮಾತಾಡಿಸ್ಲಿಲ್ಲ ಅಂತ ಕೇಳಿದಾಗ ಟ್ರಾವೆಲ್ ಮಾಡಿ ಸುಸ್ತಾಗಿದ್ವಿ ಹಾಗೂ ಖ್ಯಾತಿ ಕಿಡ್ನಾಪ್ ಆಗಿರೋ ವಿಷಯ ಹೇಳಬೇಕಾಗುತ್ತೆ ಅದಕ್ಕೆ ಮಾತಾಡಿಸ್ಲಿಲ್ಲ ಅಂತ ತಿಳಿಸ್ತಾರೆ. ಈ ಅನುಮಾನನೇ ಮೇಜರ್ ಕ್ಲೂ ಅಂತ ಲೆಕ್ಕಕ್ಕೆ ತಗೊಳಕ್ಕಾಗದೇ ಇದ್ದರೂ ಪೊಲೀಸ್ ಈ ವಿಷಯನ ಮನಸ್ಸಲ್ಲಿಟ್ಕೊಂಡು ನಂಬರ್ ಟ್ರೇಸ್ ಮಾಡಿ ಬಿರೇನ್ನ ಕಥ್ಮಂಡು ಅಲ್ಲಿದ್ದ ಬಾಡಿಗೆ ಮನೆನ ಪತ್ತೆ ಮಾಡ್ತಾರೆ. ಆದರೆ ಆ ಮನೆ ಖಾಲಿ ಇರೋದ್ರ ಜೊತೆಗೆ ಹೆಚ್ಚು ವಸ್ತುಗಳು ಇರಲ್ಲ, ಇದರಿಂದ ಇನ್ನೂ ಹೆಚ್ಚು ಅನುಮಾನಕ್ಕೆ ಒಳಗಾಗ್ತಾರೆ. ಈ ನಡುವೆ ಕಥ್ಮಂಡುವಿನ ಗ್ರಾಮೀಣ ಪ್ರದೇಶದಲ್ಲಿ ದೇಹದ ತುಂಡುಗಳು ಸಿಗಕ್ಕೆ ಶುರುವಾಗುತ್ತೆ. ಆದರೆ ದೇಹ ಯಾರ್ದು ಅಂತ ಗುರುತು ಸಿಗ್ತಿರಲ್ಲ. ಇದ್ರ ಜೊತೆ ತಲೆಭಾಗನೂ ಸಿಗುತ್ತೆ.
ಪೂರ್ತಿ ಕೊಳ್ತೋಗಿದ್ದ ಸ್ಥಿತಿಯಲ್ಲಿ ಇದ್ದಿದ್ರಿಂದ ಪೊಲೀಸ್ ಫೊರೆನ್ಸಿಕ್ ರಿಪೋರ್ಟ್ ಬರಲಿ ಅಂತ ತಪಾಸಣೆಗೆ ಕಳಿಸ್ಕೊಡ್ತಾರೆ. ಈ ಕಡೆ ಬಿರೇನ್ನ ಹುಡುಕ್ತಿದ್ದ ಪೊಲೀಸ್ಗೆ ಬಿರೇನ್ ಸಿಗ್ತಾನೆ. ಹಾಗೆ ಅವನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಬಿರೇನ್ ಕಾನ್ಫಿಡೆಂಟ್ ಆಗಿ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತಿರ್ತಾನೆ. ಖ್ಯಾತಿ ಪೋಷಕರು ದುಡ್ಡು ಕೊಡೋ ಸಂದರ್ಭ ಆ ಹೋಟೆಲ್ ಹತ್ರ ನೀನೇನು ಮಾಡ್ತಿದ್ದೆ ಅಂತ ಪೊಲೀಸ್ ಕೇಳಿದಾಗ ಬಿರೇನ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅವನು ಆ ದಿನ ಬೇರೆ ಕಡೆ ಇದ್ದಿದ್ದಾಗಿ ತಿಳಿಸಿರ್ತಾನೆ. ಅವನು ಚಟ್ಪಡಿಸೋದನ್ನ ನೋಡಿ ಪೊಲೀಸ್ಗೆ ಅನುಮಾನ ಹೆಚ್ಚಾಗುತ್ತೆ. ಹಾಗೂ ಥರ್ಡ್ ಟ್ರೀಟ್ಮೆಂಟ್ ಕೊಟ್ಟಾಗ ಅವನು ಲೂಟಿಯಾದ ಕತೆ ಹೊರಗೆ ಬರುತ್ತೆ. ಬಿರೇನ್ ಒಂದು ಶ್ರೀಮಂತ ಕುಟುಂಬದವನಾಗಿರ್ತಾನೆ. ಆದರೆ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅಂತ 1985ರಲ್ಲೇ ಡಾರ್ಜಿಲಿಂಗಿಂದ ನೇಪಾಳ್ಗೆ ಶಿಫ್ಟ್ ಆಗಿ ಟೀಚರ್ ಕೆಲಸ ಮಾಡಿಕೊಂಡು ಚೆನ್ನಾಗಿ ಹಣ ಸಂಪಾದಿಸ್ತಿರ್ತಾನೆ. ಇದ್ರ ಜೊತೆ ಭೀರತ್ನಗರಲ್ಲಿ ಒಂದು ದೊಡ್ಡ ಮನೆನೂ ಕೊಂಡ್ಕೊಂಡಿರ್ತಾನೆ. ಅವನ ನಿಜವಾದ ಹೆಸರು ಬಿರೇನ್ ಪ್ರಧಾನ್. ಆದರೆ ಡಾರ್ಜಿಲಿಂಗಿಂದ ನೇಪಾಳ್ಗೆ ಶಿಫ್ಟ್ ಆದಮೇಲೆ ಬಿರೇನ್ ಶ್ರೇಷ್ಠ ಅಂತ ಹೆಸರು ಬದಲಾಯಿಸ್ಕೊಂಡಿರ್ತಾನೆ. ಅವನೊಬ್ಬನಿಗೆ ಮನೆ ದೊಡ್ಡದಾಗೋದ್ರಿಂದ ಆ ಮನೆಯ ಒಂದು ಭಾಗವನ್ನ ಖ್ಯಾತಿ ಫ್ಯಾಮಿಲಿಗೆ ಬಾಡಿಗೆ ಆಗಿ ಕೊಟ್ಟಿರ್ತಾನೆ. ಇನ್ನು ಖ್ಯಾತಿ ಶ್ರೇಷ್ಠ ಚಿಕ್ಕ ವಯಸ್ಸಿನಿಂದನೂ ಓದ್ನಲ್ಲಿ ತುಂಬಾನೇ ಮುಂದೆ ಇದ್ಲು. ದೊಡ್ಡವಳಾದ್ಮೇಲೆ ಪೈಲಟ್ ಆಗ್ಬೇಕು ಅನ್ನೋದವಳ ಕನಸಾಗಿತ್ತು. ಅದ್ರ ಪ್ರಕಾರನೇ ವಿದೇಶಕ್ಕೆ ಹೋಗಿ ಓದಕ್ಕೆ ಎಲ್ಲಾ ತರದ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರ ಜೊತೆಗೆ 10ನೇ ತರಗತಿಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಪಾಸ್ ಆಗಿರ್ತಾಳೆ. ಇನ್ನು ಅವಳ ಅಪ್ಪ ಅಮ್ಮ ಮಗಳು ಏನಾದ್ರೂ ಸಾಧನೆ ಮಾಡ್ತಾಳೆ ಅನ್ನೋ ವಿಶ್ವಾಸದಿಂದ ಅವಳಿಗೆ ಎಲ್ಲಾ ತರದ ಬೆಂಬಲ ಕೊಡ್ತಿರ್ತಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ರು ಮಗಳ ಓದಿನ ವೆಚ್ಚವನ್ನ ಹಾಗೂ ಮುಂದೆ ಹೊರದೇಶಕ್ಕೆ ಕಳಿಸ್ಬೇಕು ಅನ್ನೋ ದೃಷ್ಟಿಲಿ ಉಳಿತಾಯನು ಮಾಡ್ತಾ ಬರ್ತಿರ್ತಾರೆ. 10ನೇ ತರಗತಿ ಮುಗ್ದ್ಮೇಲೆ ಮಗಳ ಕಾಲೇಜ್ಗೆ ಅಂತ ಕಥ್ಮಂಡ್ಗೆ ಶಿಫ್ಟ್ ಆದ್ಮೇಲೆ ಬಿರೇನ್ ಜೊತೆ ಸಂಪರ್ಕ ಕಳ್ಕೊಂಡಿರ್ತಾರೆ. ಬಿರೇನ್ಗೆ ಜೂಜಾಡೋ ಹವ್ಯಾಸ ಇದ್ದಿದ್ರಿಂದ ಅವನ ಹತ್ರ ಇದ್ದಿದ್ದ ಹಣನ ಕೆಸಿನೋ ಅಲ್ಲಿ ಕಳ್ಕೊಂಡಿರ್ತಾನೆ. ಆದ್ರೂ ಸಾಲ ಮಾಡಿ ಜೂಜಾಡ್ತಿದ್ದವನ್ಗೆ ಸಾಲಗಾರರು ಸಾಲ ತೀರಿಸಲಿಲ್ಲ ಅಂದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಕ್ ಶುರು ಮಾಡಿದಾಗ ಮನೆ ಮಾರೋ ಯೋಚನೆ ಮಾಡ್ತಾನೆ. ಆದ್ರೂ ಸಾಲ ತೀರ್ಸಕ್ಕೆ ಇನ್ನೂ ಹಣ ಬೇಕಿರುತ್ತೆ. ಇದಕ್ ಸರಿಯಾಗಿ ಪ್ಲಾನ್ ಮಾಡಿದ ಬಿರೇನ್ ಮೆರಿನಾ ಶಾಖೆ ಅನ್ನೋ ಮಹಿಳೆಯ ಸಹಾಯ ತಗೊಂಡು ಖ್ಯಾತಿಗೆ ಕಾಲ್ ಮಾಡಿಸಿ ತಾನೇ ಖುದ್ದಾಗಿ ಬಹುಮಾನ ವಿತರಣೆಯ ಸಹಾಯಕ ಅನ್ನೋ ನೆಪ ಹೇಳ್ಕೊಂಡು ಅವಳನ್ನ ಕಿಡ್ನಾಪ್ ಮಾಡ್ತಾನೆ. ಆದರೆ ಖ್ಯಾತಿನ ವಾಪಸ್ ಕಳಿಸಿದ್ರೆ ಪೊಲೀಸ್ಗೆ ಅವನ ಬಗ್ಗೆ ಎಲ್ಲ ಹೇಳ್ತಾಳೆ ಅಂತ ಸಾಯಿಸಿ ಅವಳ ದೇಹದ ವಿವಿಧ ಭಾಗಗಳನ್ನ ಬೇರೆ ಬೇರೆ ಜಾಗದಲ್ಲಿ ಹಾಕಕ್ಕೆ ಶುರು ಮಾಡ್ತಾನೆ. ಇನ್ನು ಅವಳ ಪೇರೆಂಟ್ಸ್ಗೆ ತುಂಬ ಟ್ರಾವೆಲ್ ಮಾಡಿಸಿದ್ರೆ ಕಿಡ್ನಾಪರ್ ಇದೇ ಜಾಗದರು ಅಂತ ತಿಳಿಯಲ್ಲ ಅನ್ಕೊಂಡಿರ್ತಾನೆ. ಅವನ ಪ್ರಕಾರ ದೇಹದ ಭಾಗ ಐಡೆಂಟಿಫೈ ಮಾಡೋ ಅಷ್ಟರಲ್ಲಿ ಎಲ್ಲ ಕೊಳ್ತೋಗಿ ಇವನ್ ತಪ್ಪಿಸ್ಕೋಬೋದು ಅನ್ನೋ ಯೋಚನೆಯಲ್ಲಿ ಮಾಡಿದಾಗೆ ಹೇಳಿ ತನ್ನ ತಪ್ಪೊಪ್ಕೊಳ್ತಾನೆ. ಏನೇ ಪರ್ಫೆಕ್ಟ್ ಪ್ಲಾನ್ ಮಾಡಿದ್ರು ಕೊನೆಗೆ ಬಿರೇನ್ ಸಿಗಾಕೊಳ್ಳೋ ಜೊತೆಗೆ 39 ವರ್ಷ ಜೈಲ್ವಾಸ ಹಾಗೂ ಮರೀನಾಗೆ 20 ವರ್ಷ ಶಿಕ್ಷೆ ಆಗುತ್ತೆ. ಇದರಲ್ಲಿ ಮರೀನಾ ಯಾವುದೇ ತರದ ನಿರಾಶನ ವ್ಯಕ್ತಪಡಿಸಲ್ಲ. ಬದಲಾಗಿ ತಾನು ಬರೀ ಕಾಲ್ ಮಾಡಿರೋದಷ್ಟೇ, ಅದಕ್ಕೆ ಕಮ್ಮಿ ಶಿಕ್ಷೆ ಆಗಬೇಕು ಅನ್ನೋ ಮನೋಭಾವ ವ್ಯಕ್ತಪಡಿಸಿರ್ತಾಳೆ. ಸುತ್ತಮುತ್ತ ಇಂತಹ ವ್ಯಕ್ತಿಗಳಿರೋ ಈ ಕೇಸ್ ಬಗ್ಗೆ ನೀವೇನು ಹೇಳ್ತೀರಾ ಅಂತ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಸ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.